ಹಲೋ, ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 6:00 ಆಗಿದೆ. ಇವತ್ತು ಲೇಟಾಗಿ ವೀಡಿಯೋ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ರಿಲೇಟೆಡೇ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಿನ್ನೆನೂ ನಾನು ಯಾವುದು ವೀಡಿಯೋ ಹಾಕಿಲ್ಲ, ಸ್ವಲ್ಪ ಬಿಝಿ ಇದ್ದಿದ್ದರಿಂದ ವೀಡಿಯೋಸ್ನ ಹಾಕಿಲ್ಲ. ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ ಎಲ್ಲ ಕಡೆ ಒಂದು ನ್ಯೂಸ್ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ, ಡ್ರೋನ್ ಪ್ರತಾಪ್ ಅವರು ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಹೇಳಿ. ಬಿಗ್ ಬಾಸ್ ಮನೆಯೊಳಗಡೆ ಡ್ರೋನ್ ಪ್ರತಾಪ್ ಅವರು ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಅದು ಎಷ್ಟು ಸತ್ಯ ಏನೋ ಗೊತ್ತಿಲ್ಲ. ಎಲ್ಲೂ ಅದನ್ನ ಕಲರ್ಸ್ ಅವರು ಎಲ್ಲೂ ಅದನ್ನ ರಿವೀಲ್ ಮಾಡಿಲ್ಲ, ಅದು ನಿಜನಾ ಏನೋ ಗೊತ್ತಿಲ್ಲ. ಬಟ್ ಅವನ್ನ ಟ್ರೀಟ್ ಡ್ರೋನ್ ಪ್ರತಾಪ್ನ ಟ್ರೀಟ್ ಮಾಡಿದಂಥ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಎಲ್ಲ ಇದು ಸುಳ್ಳು. ಅವರು ಹಾಸ್ಪಿಟ್ಲಿಗೆ ಬಂದಾಗ ಲೈಕ್ ಈ ಥರ ಲೂಸ್ ಮೋಷನ್ ಆಗಿದೆ ಅಂತ ಹೇಳಿ ಸ್ವಲ್ಪ ಟಯರ್ಡ್ ಆಗಿದ್ದರು ಅಷ್ಟೇ. ನಾವು ಲೂಸ್ ಮೋಷನ್ಗೆ ಏನೇನು ಕೊಡಬೇಕು ಅಂತದೆಲ್ಲ ಕೊಟ್ಟಿದ್ದೀವಿ. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ, ಸರಿಯಾಗಿ ಊಟ ಸೇರ್ತಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಏನೇನು ಕೊಡಬೇಕು, ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದೀವಿ. ಆ್ಯಂಡ್ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಈ ಥರ ಟೆಸ್ಟ್ ಎಲ್ಲ ಮಾಡಿಸಿದ್ದೀವಿ. ಆ್ಯಂಡ್ ಅವ್ರನ್ನ ಇವಾಗ ಆಲ್ರೆಡಿ ಡಿಸ್ಚಾರ್ಜ್ ಕೂಡ ಮಾಡಿದ್ದೀವಿ, ಥರ್ಡ್ ನೈಟ್ ಬಂದಿದ್ದು ಅಂತ ಹೇಳಿ ಹೇಳಿದ್ರು. ಇನ್ನು ಟಿ ವಿಲಿ ತೋರಿಸಿಲ್ಲ, ಅದು ಯಾವಾಗ ತೋರಿಸ್ತಾರೇನೋ ಗೊತ್ತಿಲ್ಲ. ಐ ಥಿಂಕ್ ಟಿ ವಿಲಿ ಅದನ್ನು ತೋರಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಮಿಡ್ನೈಟ್ 2:00ಗೆ ಅವ್ರು ಬಂದಿದ್ದರು ಅಂತ ಕೂಡ ಹೇಳಿದ್ರು, ಅದರಿಂದ ಅದನ್ನ ಟಿ ವಿಲಿ ತೋರಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಎಲ್ಲ ಕಡೆ ಈವನ್ ಟಿ ವಿಲೂ ಕೂಡ ಯಾವುದೋ ಚಾನಲಲ್ಲಿ ನೋಡಿದೆ, ಬಿಗ್ ಬಾಸ್ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೇಲಿ ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಹೇಳಿ. ಏನೋ ಗೊತ್ತಿಲ್ಲ, ಕೆಲವೊಬ್ಬರು ಅದನ್ನು ಹೇಳ್ತಾರೆ. ಲೈಕ್ ಸ್ವಾಮೀಜಿ ಮೊನ್ನೆ ಬಂದು ಅವ್ರಿಗೆ ಒಂದು ಭವಿಷ್ಯ ಹೇಳಿದ್ರಲ್ಲ, ಮನೆಯವರ ಜೊತೆ ಅವ್ರ ಲೈಫ್ ಚೆನ್ನಾಗಿರಲ್ಲ ಅಂತ ಹೇಳಿ, ಅದಕ್ಕೆ ಅವರು ಲೈಕ್ ಡಿಪ್ರೆಷನ್ನಿಗೆ ಹೋಗಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳಿ ಗೊತ್ತಿಲ್ಲ. ಆದರೂ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದಾರ ಅನ್ನೋದು ಕೂಡ ಗೊತ್ತಿಲ್ಲ. ಡಾಕ್ಟರ್ಸ್ ಹೇಳೋ ಪ್ರಕಾರ ಸೂಸೈಡ್ ಅಟೆಂಪ್ಟ್ ಮಾಡಿಲ್ಲ, ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಅದರಿಂದ ಈ ಥರ ಎಲ್ಲ ಆಗಿತ್ತು, ಸೊ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ನಿಜನ ಸುಳ್ಳ ಗೊತ್ತಿಲ್ಲ, ಯಾಕಂದರೆ ಎಲ್ಲೂ ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ರೆ ಡಾಕ್ಟರ್ಸ್ ಕೂಡ ರಿವೀಲ್ ಮಾಡಲ್ಲ. ಸೊ ಏನು ಅಂತ ಹೇಳಿ ಅದಿನ್ನು ನೆಕ್ಸ್ಟ್ ಯಾವಾಗಾದರೂ ಗೊತ್ತಾಗಬೇಕಷ್ಟೇ, ಯಾರಾದರೂ ಹೇಳಿ ಗೊತ್ತಾಗಬೇಕಷ್ಟೇ. ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಯಾರಾದರೂ ಯಾವಾಗಾದರೂ ರಿವೀಲ್ ಮಾಡಿದ್ರೆ ಗೊತ್ತಾಗಬೇಕಷ್ಟೇ. ಮತ್ತು ಇವತ್ತಿನ ಬೇರೆ ಪ್ರೋಮೋಗಳ ಬಗ್ಗೆ ಮಾತಾಡೋದಾದರೆ, ಇದು ಆ್ಯಕ್ಚುಲಿ ಪ್ರೋಮೋ ಅಲ್ಲ, ಇದು ನಾನು ನ್ಯೂಸಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೆಲವೊಂದಷ್ಟು ವೀಡಿಯೋಸಲ್ಲೆಲ್ಲ ನೋಡಿದ್ನ ಹೇಳ್ತಾ ಇರೋದು. ಈವನ್ ಟಿ ವಿ ನ್ಯೂಸಲ್ಲಿ ಕೂಡ ತೋರಿಸ್ತಾ ಇದ್ರು, ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ದಾಖಲು, ಅವರು ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಎಲ್ಲ ಹೇಳಿ ಅದನ್ನು ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇವತ್ತಿನ ಪ್ರೋಮೋ ಬಗ್ಗೆ ಮಾತಾಡೋದಾದರೆ, ಈ ವಾರ ಫುಲ್ ನನಗನ್ಸೋ ಪ್ರಕಾರ ಡ್ರೋನ್ ಪ್ರತಾಪ್ ಅವರು ಸ್ವಲ್ಪ ಡಲ್ಲಾಗೇ ಇದ್ದರು. ಅವರು ಟಾಸ್ಕ್ ಆಡಿದ್ರು ಕೂಡ ಅಂಥ ಎನರ್ಜಿಯಿಂದ ಏನೂ ಆಡ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ, ಇವತ್ತಿನ ಪ್ರೋಮೋದಲ್ಲಿ ಒಂದು ಪ್ರೋಮೋದಲ್ಲಿ ಬಂದು ಇವತ್ತಿನ ಟಾಸ್ಕಿಗೆ 6 ಮೆಂಬರ್ಸ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಆವಾಗ ನಮ್ರತಾ ಮತ್ತು ಸಂಗೀತ ಅವ್ರು ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಕನ್ಫೆಷನ್ ರೂಮಲ್ಲಿ. ಅವರು ಪ್ರತಾಪ್ನ ಏನೋ ಒಂದು ರೀಸನ್ ಕೊಟ್ಟು ಅವ್ರನ್ನ ಸೆಲೆಕ್ಟ್ ಮಾಡೋದಿಲ್ಲ, ಬಟ್ ಅದಕ್ಕೆ ಪ್ರತಾಪಿಗೆ ಬೇಜಾರಾಗಿ ಅವ್ರು ಅದಕ್ಕೂ ಏನೋ ಒಂದು ಸಣ್ಣ ಕ್ಲಾಶಸ್ ಥರ ಆಗುತ್ತೆ ಅದರಲ್ಲೂ ಕೂಡ. ಆ್ಯಂಡ್ ಇವತ್ತಿಗೆಲ್ಲ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಇವತ್ತು ಯಾರು ಚೆನ್ನಾಗಿ ಆಡಿದ್ರು ಅಥವಾ ಕ್ಯಾಪ್ಟನ್ಸಿ ಟಾಸ್ಕಿಗೆ ಯಾರ್ಯಾರು ಆಡಬೇಕು ಅಂತ ಹೇಳಿ ಏನೋ ಒಂದು ಗೇಮ್ ಇದೆ. ಅದರಲ್ಲಿ ಬಂದು ತನಿಷನ ಕ್ಯಾಪ್ಟನ್ಸಿನ ತುಂಬ ಜನ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದನ್ನು ಇನ್ನು ನಾವು ಸಂಜೆ ನೋಡಬೇಕಾಗತ್ತೆ. ಅಲ್ಲಿವರೆಗೂ ಈ ವಿಡಿಯೋನ ಜಾಸ್ತಿ ನೋಡ್ತಾ ಇರಿ ಫ್ರೆಂಡ್ಸ್, ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.